ಲೈಂಗಿಕ ದೌರ್ಜನ್ಯ ಪ್ರಕರಣದ ಆರೋಪಿ ಪ್ರಜ್ವಲ್ ರೇವಣ್ಣನನ್ನ ಬಂಧಿಸಿ ಆತನ ವಿರುದ್ದ ತನಿಖೆ ನಡೆಸಿ ಶಿಕ್ಷೆಗೆ ಒಳಪಡಿಸಬೇಕು. ಆತನ ಕೃತ್ಯಕ್ಕೆ ರೇವಣ್ಣ ಅವರ ಕುಮ್ಮಕ್ಕು ಇರುವ ಸಾಧ್ಯತೆಗಳಿದ್ದು ಅವರನ್ನೂ ಬಂಧಿಸಬೇಕು ಎಂದು ಆಗ್ರಹಿಸಿ ಜನಪರ ಚಳವಳಿಗಳ ಒಕ್ಕೂಟ ಇಂದು ಹಾಸನದಲ್ಲಿ ಪ್ರತಿಭಟನೆ ನಡೆಸಿದೆ. ಕಳೆದ ಕೆಲವು ದಿನಗಳಿಂದ ಹಾಸನದಲ್ಲಿ ಪೆನ್ಡ್ರೈವ್ಗಳ ಮೂಲಕ ಲೈಂಗಿಕ ಚಿತ್ರಗಳು ಮತ್ತು ದೃಶ್ಯಗಳನ್ನು ಹಂಚಲಾಗುತ್ತಿದೆ. ಅವುಗಳು ಈಗ ವಾಟ್ಸಪ್ನಲ್ಲಿಯೂ ಹರಿದಾಡುತ್ತಿವೆ. ಎಲ್ಲೆಡೆ ಕೃತ್ಯದ ಕುರಿತು ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ. ಈ ಚಿತ್ರಗಳು ಮತ್ತು ದೃಶ್ಯಗಳಲ್ಲಿರುವ ಮಹಿಳೆಯರ ಖಾಸಗಿ ಮತ್ತು ಕೌಟುಂಬಿಕ ಬದುಕು ಛಿದ್ರವಾಗಿದೆ. ಕೆಲವರು ಆತ್ಮಹತ್ಯೆಗೂ ಪ್ರಯತ್ನಿಸಿರುವ ವರದಿಗಳಿವೆ. ಯಾವ ಕ್ಷಣದಲ್ಲಿ ಯಾವಾಗ ಮತ್ತೊಂದು ಪೆನ್ಡ್ರೈವ್ ಹೊರಬರುತ್ತದೆಯೋ, ಅದರಲ್ಲಿ ಯಾವ ಮಹಿಳೆಯ ಖಾಸಗಿ ಚಿತ್ರಗಳು ಮತ್ತು ದೃಶ್ಯಗಳು ಬಿತ್ತರಗೊಳ್ಳಲಿವೆಯೋ ಎಂಬ ಆತಂಕ ಎದುರಾಗಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಕರಣದ ಪ್ರಮುಖ ಆರೋಪಿ ಎಂದು ಹೇಳಲಾಗುತ್ತಿರುವ ಪ್ರಜ್ವಲ್ ರೇವಣ್ಣ ಮತ್ತು ಹೊಳೆ ನರಸೀಪುರದಲ್ಲಿ ದಾಖಲಾಗಿರುವ ಪ್ರಕರಣದಲ್ಲಿ ರೇವಣ್ಣ ಕೂಡ ಪ್ರಮುಖ ಆರೋಪಿಯಾಗಿದ್ದಾರೆ. ಈ ಇಬ್ಬರನ್ನು ಕೂಡಲೇ ಬಂಧಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಯಾವುದೇ ವ್ಯಕ್ತಿಯ ಖಾಸಗಿ ಬದುಕಿನ ವಿಚಾರಗಳನ್ನ ಸಾರ್ವಜನಿಕವಾಗಿ ಬಹಿರಂಗಪಡಿಸುವುದು ಅಪರಾಧ. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ರಾಜಕೀಯ ಲಾಭವನ್ನಷ್ಟೇ ಗುರಿಯಾಗಿಸಿಕೊಂಡು ಮಹಿಳೆಯರ ಖಾಸಗಿ ಬದುಕಿನ ಚಿತ್ರಗಳು ಮತ್ತು ದೃಶ್ಯಗಳನ್ನ ಸಾರ್ವಜನಿಕವಾಗಿ ಬಿತ್ತರಿಸುತ್ತಿರುವುದು ಅತ್ಯಂತ ಹೀನಕೃತ್ಯ ಎಂದು ಕಿಡಿಕಾರಿದ್ದಾರೆ. ರಾಜಕೀಯ ಅಧಿಕಾರ, ಆಸ್ತಿ ಮತ್ತು ಜಾತಿಯ ಮದದಿಂದ ಮೆರೆಯುತ್ತಿರುವ ಹಾಸನ ಜಿಲ್ಲೆಯ ಪ್ರಭಾವಿ ಕುಟುಂಬದ ಪ್ರಜ್ವಲ್ ರೇವಣ್ಣ ಮಹಿಳೆಯರನ್ನ ತನ್ನ ಕಾಮದ ಹಕ್ಕಿ ನಿರಂತರವಾಗಿ ಬಳಸಿಕೊಂಡಿದ್ದಾನೆ. ಅಲ್ಲದೆ ಆ ಕೃತ್ಯವನ್ನ ತನ್ನ ಮೊಬೈಲ್ನಲ್ಲಿ ಚಿತ್ರೀಕರಿಸಿಕೊಂಡಿದ್ದಾನೆ. ಮಹಿಳೆಯರನ್ನ ಈ ಕುಕೃತ್ಯಕ್ಕೆ ಬಳಸಿಕೊಳ್ಳಲು ಅವನು ತನಗಿರುವ ರಾಜಕೀಯ ಅಧಿಕಾರವನ್ನ ಬಳಸಿಕೊಂಡಿದ್ದಾನೆ ಎನ್ನುವುದು ಸ್ಪಷ್ಟವಾಗಿದೆ. ತನ್ನ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಮಹಿಳೆಯ ಮೇಲೂ ಬಲಾತ್ಕಾರವಾಗಿ ಅತ್ಯಾಚಾರ ನಡೆಸಿದ್ದಾನೆ. ಇಂತಹ ವಿಕೃತ ಮತ್ತು ವಿಕ್ಷಿಪ್ತ ಮನಸ್ಸಿನ ವ್ಯಕ್ತಿ ಜನಪ್ರತಿನಿಧಿಯಾಗಿ ಇರುವುದಿರಲಿ, ನಾಗರಿಕ ಸಮಾಜದಲ್ಲಿ ಮುಕ್ತವಾಗಿ ಓಡಾಡಿಕೊಂಡಿರುವುದು ಬಹಳ ಅಪಾಯಕಾರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೇಳ್ಕೊಳ್ಳಿಕ್ಕೆ ಪ್ರಜ್ವಲ್ ರೇವಣ್ಣ ಹತ್ರ ಹೋಗಿದೆ. ಆದ್ರೆ ಪ್ರಜ್ವಲ್ ರೇವಣ್ಣ ಅವನ ಎಂತ ಕೀಳು ಮಟ್ಟದ ಮನಸ್ಥಿತಿ ಇದೆ ಅನ್ನುವಂಥದ್ದನ್ನ ಈಗಾಗಲೇ ನಾವು ಹಾಸನದ ಆದಿ ಬೀದಿಗಳಲ್ಲಿ 24ನೇ ತಾರೀಕು ಪೆಂಡ್ರೈವ್ ಸಿಕ್ಕಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮೂಲೆ ಮೂಲೆಗಳಲ್ಲಿ ನಮ್ಮ ಯುವಕರ ಮೊಬೈಲ್ಗಳಲ್ಲಿ ದೊಡ್ಡ ಮಟ್ಟದ ಸುದ್ದಿ ಆಗ್ತದೆ. ಆ ಸುದ್ದಿಯಾಗಿ ಆ ಹೆಣ್ಣು ಮಕ್ಕಳ ಚಿತ್ರವನ್ನ ಹೆಣ್ಣು ಮಕ್ಕಳನ್ನ ಯಾವ ರೀತಿ ನಡೆಸ್ಕೊಂಡಿದ್ದಾರೆ, ಯಾವ ರೀತಿ ಬಲವಂತದಿಂದ ಅಧಿಕಾರ ದರ್ಪದಿಂದ ಹಣಬಲದಿಂದ ತೋಳ್ಬಲದಿಂದ ಹೆಣ್ಣು ಮಕ್ಕಳನ್ನ ಎದುರಿಸಿ ಬೆದರಿಸಿ ಲೈಂಗಿಕವಾಗಿ ಬಳಸ್ಕೊಂಡು ಲೈಂಗಿಕ ಕಿರುಕುಳ ಕೊಟ್ಟಿರ್ತಕ್ಕಂಥದ್ದನ್ನ ನಾವೆಲ್ಲ ಗಮನಿಸಿದ್ದೀವಿ. ಇದ್ರ ಜೊತೆಗೆ ಈಗಾಗಲೇ ರಾಜ್ಯದ ಮಹಿಳಾ ಸಂಘಟನೆಗಳು ಈಗಾಗಲೇ 2-3 ಬಾರಿ ಸಭೆ ಸೇರಿದ್ದೀವಿ. ಏನು ಆ ಸಂತ್ರಸ್ತ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗು ತನಕ ನಮ್ಮ ಹೋರಾಟಗಳನ್ನ ಮುಂದುವರಿಸ್ತೀವಿ. ಇವತ್ತು ಈ ಪ್ರಕರಣ ಚುನಾವಣೆಯ ಒಂದು ದಿನ ಮೊದಲು ಹೊರಬಿದ್ದಿದೆ. ಆದ್ರೆ ಬಹುತೇಕ ಸಾರ್ವಜನಿಕ ಗುಟ್ಟು ಅನ್ನುವ ರೀತಿಯಲ್ಲಿ ಸುಮಾರು ಜೂನ್ 2023 ಪ್ರಜ್ವಲ್ ರೇವಣ್ಣ ಅವರು ತನ್ನ ಮೇಲೆ ಈ ತರದ ಒಂದು ಏನೋ ವಿಡಿಯೋ ಪ್ರಚಾರ ಆಗುವ ಸಾಧ್ಯತೆಗಳಿದ್ದಾವೆ ಮತ್ತು ಇದು ಸುಳ್ಳು. ಹಾಗಾಗಿ ಅಂತಹ ಯಾವುದನ್ನು ಮಾಡದೆ ಇರುವ ಸ್ಥಳದಲ್ಲಿ ಕರ್ನಾಟಕ ಹೈಕೋರ್ಟ್ನಿಂದ ಒಂದು ಇಂಜಂಕ್ಷನ್ ಗ್ಯಾದರ್ಡ್ ಅಂತ ಹೇಳ್ತೀವಿ ಅದನ್ನ ತಗೋ ಬಂದಿದ್ರು. ಒಂದೊಮ್ಮೆ ಇವತ್ತು ಈ ಕಾರಣ ನನ್ಗೆ ಯಾರು ಮೀಡಿಯಾದವ್ರು ಹೇಳ್ತಾ ಇದ್ರು, JDSನವ್ರು ಹೇಳ್ತಾ ಇದ್ರು, ಅವೆಲ್ಲ ಮಾತು ಸತ್ಯ ಅಲ್ಲ ಅಂತ ಹೇಳ್ತಾ ಇದ್ರು, ನಿಮ್ ಪ್ರತಿಕ್ರಿಯೆ ಹೇಳ್ಕೊಡ್ತೀರಿ ಅಂತ. ಒಂದೊಮ್ಮೆ ಇದು ಮಾಡ್ತು ಅಂತ ಅನ್ನೋದನ್ನ JDS ಲೀಡರ್ಗೆ ಇವತ್ತು ಅನ್ಸಿದ್ರೆ ಜೂನ್ ತಿಂಗಳಲ್ಲಿ ಪ್ರಜ್ವಲ್ ರೇವಣ್ಣ ಹೈಕೋರ್ಟ್ಗೆ ಹೋಗಿ ಗ್ಯಾದಾರ್ಗಳನ್ನು ಅಥವಾ ಇಂಟೆನ್ಷನ್ ಆರ್ಗನ್ನು ತಂದಾಗ ಯಾಕೆ ಅದ್ರ ಬಗ್ಗೆ ಏನು ಮಾತಾಡದೆ ಕೂತಿದ್ರು ಅಂತ ಅನ್ನುವಂತಹ ಪ್ರಶ್ನೆಯನ್ನು ನಾವು ಕೇಳಬೇಕಾಗುತ್ತೆ. ಜೊತೆಗೆ ಇಂತಹ ಒಂದು ಕೃತ್ಯವನ್ನು ಎಸಗುವುದು ಅತ್ಯಂತ ಹೀನಾಯವಾದಂತಹ ಅಪರಾಧ.
ಮತ್ತು ಹಾಗೆ ಎಸಗಿದಂತಹ ಕೃತ್ಯವನ್ನ ವಿಡಿಯೋ ಮಾಡಿಕೊಳ್ಳೋದು ಅದಕ್ಕೆ ಆಡ್ ಆಗಿರುವ ಅಪರಾಧ. ನಂತರ ಅದನ್ನ ಜೊತೆಗಿಟ್ಟುಕೊಂಡು ಚುನಾವಣೆಯ ಹಿಂದಿನ ದಿನ ರಾಜಕೀಯ ದಾಳವಾಗಿ ಬಳಸುತ್ತಿದೆಯಲ್ಲ, ಅದು ಕೂಡ ಈ ದೇಶದ ಕಾನೂನನ್ನ ಮಾತ್ರವಲ್ಲ ಮಾನವೀಯತೆಯನ್ನು ಉಲ್ಲಂಘಿಸುವಂತಹ ಅಪರಾಧ. ಹಾಗಾಗಿ ಮಾಡಿದವರು, ವಿಡಿಯೋ ಚಿತ್ರೀಕರಿಸಿಕೊಂಡವರು ಚಿತ್ರೀಕರಿಸಿಕೊಂಡಿದ್ದನ್ನ ತಾಪಿಟ್ಟು ಚುನಾವಣೆಯ ಹಿಂದಿನ ದಿನ ಚುನಾವಣೆಯ ತಾಳವನ್ನಾಗಿ ಬಳಸಿದ್ರಲ್ಲ, ಇಷ್ಟು ಕೂಡ ಹೀನು ಕೃತ್ಯಗಳೇ ಅಂತ ನಾವು ಖಂಡಿಸಬೇಕಾಗ್ತದೆ. ಮೊದಲ ಆಕ್ಷೇಪ ಇರುವಂತದ್ದು, ಈ ವಿಚಾರ 4 ತಿಂಗಳ ಹಿಂದೆನೆ ಗೊತ್ತಿದ್ರೂ ಕೂಡ ಪತ್ರವನ್ನು ಬರೆದಿದ್ರು, ಅಲ್ಲಿಯೂ ಏನೂ ಆಗಲಿಲ್ಲ, ಇದು ಹೊರಗೆ ಬರಬಹುದು ಅನ್ನುವುದನ್ನು ಗೊತ್ತಿದ್ದು ಆ ವ್ಯಕ್ತಿ ತನ್ನ ವಿರುದ್ಧ ಯಾವುದನ್ನೂ ಪ್ರಕಟಿಸಬಾರದು ಅಂಥೇಳಿ ಇಂಡಕ್ಷನ್ ತಂದಿರುವಂಥದ್ದು, ಇವೆಲ್ಲ ನೋಡಿದರೆ ಕಾನೂನಲ್ಲಿ ತಪ್ಪಿಸಿಕೊಳ್ಳುವುದಕ್ಕೆ ಎಷ್ಟೆಲ್ಲ ಸಾಧ್ಯ ಇದೆ ಅಂಥೇಳಿ ಈ ಕ್ರೌರ್ಯವನ್ನು ಎಸಗಿದಂಥವರು ಮಾಡ್ತಾ ಇದ್ದಾರೆ ಅನ್ನುವುದು ಗೊತ್ತಾಗ್ತದೆ. ತಪ್ಪು ಮಾಡಿದವರು ಧೈರ್ಯವಾಗಿದ್ದಾರೆ, ತಪ್ಪಿಗೆ ಒಳಪಟ್ಟಿರೋರು ಸಂತ್ರಸ್ತೆಯರು ಅವ್ರು ತಲೆ ತಗ್ಸುವಂಥ ಪರಿಸ್ಥಿತಿ ಇದು, ತುಂಬ ತಪ್ಪು. ಈ ನ್ಯಾಯದ ಪರಿಕಲ್ಪನೆಯೇ ಉಂಟಾಗೋಗಿದೆ. ಸೊ ಹೆಣ್ಮಕ್ಳು ಧೈರ್ಯವಾಗಿ ಎದ್ದು ಇಂಥ ಕುಕೃತ್ಯ ಮಾಡಿರೋಂಗೆ ಛೀಮಾರಿ ಹಾಕಿ ಅವ್ರು ಧೈರ್ಯವಾಗಿ ತಲೆ ಎತ್ತು ಮುಂದೆ ಬರಬೇಕು, ಇದು ನಾವು ಅವ್ರು ಕೊಡ್ತಾ ಇರೋವಂಥ ಧೈರ್ಯ. ನಮ್ಮ ಒತ್ತಾಯ ಇಷ್ಟೇ ಮೇಡಮ್, ಏನು ಈ ಥರದ್ದು ಇಡೀ ನಾಗರಿಕ ಸಮಾಜ ಈ ಘಟನೆ ನಡೀಬಾರ್ದು. ಆ ಮಹಿಳೆಯರ ಮಾನವನ್ನ, ಅವ್ರ ಖಾಸಗಿತನವನ್ನ ಇಡೀ ಜಗ ಜಾರಿಯ ಮಾಡ್ತಕ್ಕಂಥ ಏನು ವ್ಯಕ್ತಿಗಳಿದ್ದಾರೆ ಅವ್ರ ಕೂಡಲೇ ಭದ್ರ ಆಗಬೇಕು. ಮತ್ತು ಪ್ರಜ್ವಲ್ ರೇವಣ್ ನೇರವಾಗಿ ಪ್ರಜ್ವಲ್ ಇನ್ವಾಗಿರ್ತಕ್ಕಂಥ ಸಂಸದ ಪ್ರಜ್ವಲ್ ರೇವಣ್ ಅವರು ಭದ್ರ ಆಗಬೇಕು. ಎಚ್ ಡಿ ರೇವಣ್ಣ ಅವ್ರು ಬಂದ ನಿನ್ನೆ ಎಚ್ ಡಿ ರೇವಣ್ಣ ಅವ್ರ ಮೇಲೆ ಎಫ್ಐಆರ್ ದಾಖಲಾಗಿದೆ, ಅವ್ರು ಭದ್ರ ಆಗಬೇಕು ಅನ್ನೋದು. ಮತ್ತು ಎಸ್ ಐ ಟಿ ತನಿಖೆಯನ್ನು ನಾವು ಸ್ವಾಗತ ಮಾಡ್ತೀವಿ, ಜೊತೆಗೆ ಎಸ್ ಐ ಟಿ ತನಿಖೆ ಒಂದು ನ್ಯಾಯಾಂಗದ ಸುಬ್ಬಂದಿಯಲ್ಲಿ ನಡೀಬೇಕು. ಮತ್ತು ಎಸ್ ಐ ಟಿಗೆ ಎಲ್ಲ ಥರ ಸಹಕಾರ ಜಿಲ್ಲಾಡಳಿತ ಕೊಡಬೇಕಾಗುತ್ತೆ. ಮತ್ತು ಇನ್ನೊಂದು ಮುಖ್ಯವಾಗಿ ಸಂತ್ರಸ್ತರ ಮಹಿಳೆಯರಿದ್ದಾರೆ, ಅವರನ್ನು ನಾವು ಏನೋ ತಪ್ಪು ಮಾಡಿದರೆ ಅನ್ನೋದನ್ನು ನೋಡೋದ್ರ ಬದಲಾಗಿ ಅವರಿಗೆ ನಾವು ರಕ್ಷಣೆ ಕೊಡ್ತಕ್ಕಂಥ, ಅವರಿಗೆ ವಿಶ್ವಾಸ ತುಂಬಿ ಅವರು ದೂರು ದಾಖಲಿಸ್ತಕ್ಕಂಥ ವಾತಾವರಣ ದಯಮಾಡಿ ಜಿಲ್ಲಾಡಳಿತ ಮಾಡಿಕೊಡ್ಬೇಕು. ಹೀನ ಕೃತ್ಯಕ್ಕೆ ಆ ವ್ಯಕ್ತಿಯ ಮತ್ತು ಕುಟುಂಬದ ರಾಜಕೀಯ ಪ್ರಭಾವ ಕೆಲಸ ಮಾಡಿರುವ ಸಾಧ್ಯತೆ ಇದೆ. ಆದರೆ ಯಾವ ಯಾವ ಒತ್ತಡಗಳ ಕಾರಣಕ್ಕೋ, ಕೆಲಸ ಕಾರ್ಯ ಮತ್ತು ಪ್ರಯೋಜನದ ಕಾರಣಕ್ಕೋ ಆತನಿಂದ ಲೈಂಗಿಕವಾಗಿ ಬಳಕೆಯಾಗಿ ವಿಡಿಯೋ ದೃಶ್ಯಗಳಲ್ಲಿ ಸೆರೆಯಾಗಿ ಸಾರ್ವಜನಿಕವಾಗಿ ಮಾನ ಕಳೆದುಕೊಳ್ಳುತ್ತಿರುವ ಮಹಿಳೆಯರು ಮತ್ತು ಅವರ ಕುಟುಂಬದ ಗೋಳು ಮಾತ್ರ ಹೇಳತೀರದಾಗಿದೆ. ಇಂತಹ ಸಂದರ್ಭದಲ್ಲಿ ಮಹಿಳೆಯರಿಗೆ ಸೂಕ್ತ ರಕ್ಷಣೆ ನೀಡಬೇಕಿದೆ ಎಂದು ಆಗ್ರಹಿಸಿದ್ದಾರೆ. ಈಗಾಗಲೇ ಮಾಧ್ಯಮಗಳಲ್ಲಿ ವರದಿಯಾಗಿರುವಂತೆ ಹೊಳೆ ನರಸೀಪುರದ ಬಿಜೆಪಿ ಮುಖಂಡ ಜಿ ದೇವರಾಜೇಗೌಡ ಎಂಬುವವರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನನ್ನ ಬಳಿ 2000ಕ್ಕೂ ಹೆಚ್ಚು ಫೋಟೋ ವಿಡಿಯೋಗಳಿವೆ ಎಂದು ಹೇಳಿದ್ದಾರೆ. ಅವರಿಗೆ ಆ ವಿಡಿಯೋಗಳನ್ನ ಕೊಟ್ಟ ವ್ಯಕ್ತಿ ಯಾರು ಎನ್ನುವುದನ್ನ ಪತ್ತೆ ಮಾಡಬೇಕು. ಆತನನ್ನ ವಿಚಾರಣೆಗೆ ಒಳಪಡಿಸಿ ಯಾರಿಗೆಲ್ಲ ಆತ ವಿಡಿಯೋಗಳನ್ನ ಹಂಚಿದ್ದಾನೆ ಎಂಬುದನ್ನ ತಿಳಿದುಕೊಳ್ಳಬೇಕು. ಆಗ ಮಾತ್ರ ಇಂತಹ ವಿಡಿಯೋಗಳು ಹೊರಬರುವುದನ್ನ ತಡೆಯಬಹುದು. ಅದರಿಂದ ಹಲವು ಮಹಿಳೆಯರ ಮಾನ ಪ್ರಾಣಗಳು ಉಳಿಯಲಿವೆ ಎಂದು ಹೇಳಿದ್ದಾರೆ. ಮೇಡಮ್, ಅವರೇ ಮೊದಲನೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಏನಂದ್ರೆ ನಾನು ಮಾಡಿಲ್ಲ, ಬಿಡುಗಡೆ ಮಾಡಿಲ್ಲ. ಯಾರು ಮಾಡಿದ್ದಾರೆ ಕಂಡಿಡಿಗಿಂತ ಮೊದಲನೇದು ಚುನಾವಣೆ 2 ದಿನ ಮುಂಚೆನೆ ಅವರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಅದ್ರ ವಿಚಾರಣೆ ತಕ್ಷಣದಲ್ಲಿ ಆಗ್ಬೇಕು, ಅವಾಗ ನಮಗೆ ಗೊತ್ತಾಗುತ್ತೆ ಯಾರು ಇದನ್ನ ಬಿಡುಗಡೆ ಮಾಡಿದ್ದು ಅಂತ. ಗೊತ್ತಾದ್ರೆ ಅಲ್ಲಿ ಮುಟ್ಕೊಂಡು ಹಾಕೊಂಡ್ರೆ ಮತ್ತನ್ನಷ್ಟು ಬಿಡುಗಡೆ ಆಗಿ ಇನ್ನಷ್ಟು ಅವಮಾನಗಳು ಅವ್ರ ಹೆಣ್ಮಕ್ಳು ಆಗೋದು ತಪ್ಪುತ್ತೆ ಅನ್ನೋದಷ್ಟೇ ನಮ್ಮ ಮನೆ. ಅಥವಾ ಏನಾದರೂ ರಕ್ಷಣೆ ಅಂತಂದ್ಬಿಟ್ಟು ಬಂದರೆ ಅದನ್ನು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಅವರು ಧೈರ್ಯವಾಗಿ ನಮ್ಮ ಕಡೆ ಬರಬೇಕು ಮತ್ತು ಆ ವಿಚಾರಗಳನ್ನ ಹಚ್ಕೋಬೇಕು. ಅದ್ರ ನಮಗೇನು ರಕ್ಷಣೆ ಬೇಕಾಗುತ್ತೆ ಏನು ಅಂತ ಕೇಳಬೇಕು. ಆಮೇಲೆ ಪೊಲೀಸ್ ಮಹಾನಿರ್ದೇಶಕರಿಗೆ ಒಂದು ಕೆಲಸ ಅಂದರೆ ಹಾಂ, ಅವ್ರಿಗೆ ಸಂಬಂಧಪಟ್ಟ ಸೂಕ್ತ ಮಾರ್ಗದರ್ಶನ ಅವ್ರಿಗೆ ಇದು ಮಾಡೋದಲ್ಲ, ಅವರೆಲ್ಲ ಮರ್ಯಾದೆಗಳು ಅದು ಅದಕ್ಕಿಂತ ಅದಾಗದಂತೆ ತಡ್ಕೊಳ್ಬೇಕು, ತಡಿಬೇಕು. ಆ ಶಕ್ತಿ ಎಲ್ಲ ಮಹಿಳೆಯರು ಇದೆ ಅಂತಂದ್ಬಿಟ್ಟು ನಾನು ಹೇಳ್ತಾ ಇರೋದು, ಅದು ನಮ್ಮ ಮಹಿಳೆಯರು ಮಾಡ್ಕೋಬೇಕು. ಸೆಲ್ಫ್ ಡಿಫೆನ್ಸ್ ಅಂತಂದು ಹೇಳ್ತಾರೆ, ಅದನ್ನು ಮಾಡ್ಕೋಬೇಕು. ಸೊ ಯಾವುದೇ ಎಲ್ಲ ನನ್ನ ದೌರ್ಜನ್ಯ ಆಗಿದೆ ನನ್ನ ಇದು ಅಂತಂದು ಯಾವುದೇ ಮಹಿಳೆ ಹೇಳಬಾರ್ದು, ಅಷ್ಟು ಸದೃಢ ಆಗಿದ್ದಾರೆ. ಸೊ ಎಲ್ಲರೂ ಮೇಡಮ್ ಹೇಳ್ದಂಗೆ ನಾವು ಸಹಾಯವಾಣಿಯನ್ನು ಮಾಡ್ತೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.